ಜಾಮೀನು ಕೋರಿ ಸೀನಿಯರ್ ಹಾಗೂ ಜೂನಿಯರ್ ಕಟ್ಟ ಸಲ್ಲಿಸಿರುವ ಅರ್ಜಿಗಳು ಇವತ್ತು ಲೋಕಾಯುಕ್ತ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿವೆ ಕೆಐಡಿಬಿ ಪ್ರಮುಖ ಆರೋಪಿ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನಾರೋಗ್ಯದ ಹಿನ್ನೆಲೆ ಇಂಗ್ಲೆಂಡ್ಗೆ ಹೋಗಲು ಜಾಮೀನು ಕೋರಿದ್ದಾರೆ ಈ ಬಗ್ಗೆ ನ್ಯಾಯಾಲಯ ವಿಚಾರಣೆ ನಡೆಸಲಿದೆ ಇನ್ನೂ ನಮ್ಮ ತಂದೆಯನ್ನ ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ ಹೀಗಾಗಿ ನನಗೂ ಜಾಮೀನು ಕೊಡಿ ಅಂತ ಕಟ್ಟ ಜಗದೀಶ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯೂ ಇವತ್ತು ನಡೆಯಲಿದೆ ಈ ಮಧ್ಯೆ ಸಚಿವ ಸೋಮಣ್ಣ ಹಾಗೂ ಪತ್ನಿ ಶೈಲಜಾ ಸೋಮಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದರ ಅರ್ಜಿಯ ವಿಚಾರಣೆ ಸಹ ಇವತ್ತೇ ನಡೆಯಲಿದೆ ಅಕ್ರಮವಾಗಿ ನಾಗದೇವನಹಳ್ಳಿಯಲ್ಲಿ ಇಪ್ಪತ್ತೆರಡು ಗುಂಟೆ ಜಮೀನನ್ನ ಡಿನೋಟಿಫಿಕೇಷನ್ ಮಾಡಿದ್ದಾರೆ ಅಂತ ಎಂಜಿನಿಯರ್ ಕೃಷ್ಣ ರೆಡ್ಡಿ ಆರೋಪಿಸಿದ್ದಾರೆ ನಿರೀಕ್ಷಣಾ ಜಾಮೀನು ಅರ್ಜಿಯಲ್ಲಿ ಮಧ್ಯಂತರ ಜಾಮೀನು ಕೊಡುವಂತೆ ಕೋರ್ಟ್ಗೆ ಮನವಿ ಮಾಡಲಾಗಿದೆ